ಈಗ ಒಬ್ಬೊಂಟಿಗಳಾಗಿದ್ಲಂತೆ ಅವಳು. ಅವ್ರ ಯಜಮಾನರು ಹಳ್ಳಿನಲ್ಲಿದ್ದರು, ಇವರು ಇಲ್ಲಿ ಒಬ್ಬೊಂಟಿಗಳಾಗಿದ್ದರು. ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ, ವಿಚಾರ ಮಾಡ್ತೀನಿ. ಬಿಕಾಸ್ ಒಬ್ಬೊಂಟಿಗಳಾಗಿದ್ಲಂತೆ ಅವಳು. ಅವ್ರ ಯಜಮಾನರು ಹಳ್ಳಿನಲ್ಲಿದ್ದರು, ಇವರು ಇಲ್ಲಿ ಒಬ್ಬೊಂಟಿಗಳಾಗಿದ್ದರು. ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ, ವಿಚಾರ ಮಾಡ್ತೀನಿ. ಬಿಕಾಸ್ ಒಬ್ಬೊಂಟಿಗಳಾಗಿದ್ಲಂತೆ ಅವಳು. ಅವ್ರ ಯಜಮಾನರು ಹಳ್ಳಿನಲ್ಲಿದ್ದರು, ಇವರು ಇಲ್ಲಿ ಒಬ್ಬೊಂಟಿಗಳಾಗಿದ್ದರು. ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ, ವಿಚಾರ ಮಾಡ್ತೀನಿ. ಇವರಿಗೆ ಲೆಟ್ರ್ ಹಾಕಿದ ಮೇಲೆ ಬರಪರಿಕೆ ಯಾವ ಮಂತ್ರಿನೂ ಇದುವರೆಗೂ ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೀ ಇಲ್ಲ, ಈಗ ನಾನೇ ಪತ್ರ ಬರೆದಿದ್ದೀನಿ ಎಲ್ಲ ಮಂತ್ರಿಗಳಿಗೆ, ಎಲ್ಲ ಜಿಲ್ಲಾ ಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಇನ್ನು 15ನೇ ತಾರೀಕು ಒಳಗಡೆ, ಈ ತಿಂಗಳು 15ನೇ ತಾರೀಕು ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಅಧ್ಯಯನ ಮಾಡಿ, ಜನಗಳು ಭೇಟಿ ಮಾಡಿ, ಎಮ್ ಎಲ್ ಎಗಳನ್ನು ಭೇಟಿ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೀನಿ. ಸೊ ನಿಮ್ಮ ನಿನ್ನೆ ಪತ್ರ ಕಳಿಸಿದ್ದೀನಿ, ಬಹುಶಃ ಇವತ್ತೆಲ್ಲ ಅವ್ರು ತಲುಪ್ತದೆ. ಆಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ನಾವು 900 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಮೊನ್ನೆನೂ ಕೂಡ 324 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದಿಲ್ಲ ಅಂಥೇಳಿ ನಾವು ಯಾವುದು ನಿಲ್ಲಿಸಿಲ್ಲ. ಕೆಲಸನ ಕುಡಿಯ ನೀರಿರ್ಬೋದು, ಉದ್ಯೋಗ ಕೊಡೋದಿರ್ಬೋದು, ಆಮೇಲೆ ಈಗ ನಾವೆಲ್ಲ ಪತ್ರ ಬರೆದ ಮೇಲೆ 600 ಕೋಟಿ ರೂಪಾಯಿ ಎನ್ ಆರ್ ಇ ಜಿ ಎಸ್ ನಲ್ಲಿ ಉಳಿದೋಗಿತ್ತು. ಈಗ ಮೊನ್ನೆ ಬಿಡುಗಡೆ ಮಾಡಿದ್ದಾರೆ ನಿನ್ನೆ. ಸೊ ಇದು ಪರಿಹಾರ ಇನ್ನೂ ಕೊಟ್ಟಿಲ್ಲ. ನಾವು 17,900 ಕೋಟಿ ಕೇಳಿದ್ದೀವಿ. ಸುಮಾರು 33,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ. ನಾವು 17 ಪ್ರಕಾರ 17,900 ಕೋಟಿ ಕೇಳಿದ್ದೀವಿ. ಇವತ್ತಿನವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಕೇಂದ್ರದ ಮಂತ್ರಿಗಳು ಭೇಟಿಗೆ ಅವಕಾಶವೇ ಕೊಟ್ಟಿಲ್ಲ, ಸಮಯನೇ ಕೊಟ್ಟಿಲ್ಲ. ಮಂತ್ರಿಗಳು ಭೇಟಿ ಮಾಡೋಕ್ಕಾಗದೆ ನಾನು 3 ಜನ ಮಂತ್ರಿಗಳನ್ನು ಕಳಿಸಿದ್ದೆ. ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿ, ಪ್ರಿಯಾಂಕರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ, ಮತ್ತು ಕೃಷಿ ಸಚಿವ ಚಲುವರಾಯಸ್ವಾಮಿ. 3 ಜನ ಕಳಿಸಿದೆ, 3 ಜನಕ್ಕೂ ಅವಕಾಶ ಕೊಟ್ಟಿಲ್ಲ ಭೇಟಿ ಮಾಡೋಕ್ಕೆ. ಹೋಮ್ ಮಿನಿಸ್ಟ್ರು ಭೇಟಿ ಕೊಟ್ಟಿಲ್ಲ, ಅಗ್ರಿಕಲ್ಚರ್ ಮಿನಿಸ್ಟ್ರು ಭೇಟಿ ಕೊಟ್ಟಿಲ್ಲ, ಅದನ್ನು ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಸೊ ಚೀಫ್ ಪ್ರೈಮ್ ಮಿನಿಸ್ಟರ್ಗೂ ಕೊಟ್ಟೇ ಇಲ್ಲ. ಸೊ ಅದಕ್ಕಾಗಿ ಅವರು ಸೆಕ್ರೆಟರಿಗಳನ್ನು ಭೇಟಿ ಮಾಡ್ಬಿಟ್ಟು ಬಂದಿದ್ದಾರೆ ಪಾಪ. ಅಗ್ರಿಕಲ್ಚರ್ ಸೆಕ್ರೆಟರಿನ ಮತ್ತು ರೆವಿನ್ಯೂ ಸೆಕ್ರೆಟರಿ, ಇವ್ರನ್ನ ರೆವಿನ್ಯೂ ಸೆಕ್ರೆಟರಿ ಭೇಟಿ ಮಾಡ್ಬಿಟ್ಟು, ಹೋಮ್ ಸೆಕ್ರೆಟರಿ ಭೇಟಿ ಮಾಡ್ಬಿಟ್ಟು. ನೀನಂತ ಕರೀತಾರೆ ಇದಕ್ಕೆ? ಅಲ್ಲ, ನೀನೇನಂತ ಕರೀತೀವಿ? ಅದನ್ನೇ ನಿರ್ಲಕ್ಷ್ಯ. ಅದಕ್ಕಿಂತ ಹೆಚ್ಚಾಗಿ ಮಲತಾಯಿ ಧೋರಣೆ, ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನು ಕೇಂದ್ರ ಸರ್ಕಾರ ತಾಳಿದೆ. ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದದು ಸಹಿಸ್ಕೊಳಕ್ಕಾಯ್ತಾ ಇಲ್ಲ. ಕರ್ನಾಟಕದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 136 ಸ್ಥಾನ ಗೆಲ್ತೀವಿ ನಾವು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ಬಿಡ್ತಲ್ಲ, ಯಾಕಂದರೆ ಇವರೆಲ್ಲ ತಪ್ಪು ಚಿತ್ರ ಕೊಟ್ಬಿಟ್ಟಿದ್ರು ಕೇಂದ್ರ ಸರ್ಕಾರಕ್ಕೆ. ಅದಕ್ಕೆ ನರೇಂದ್ರ ಮೋದಿಯವರು ಅಷ್ಟೊಂದು ಸಾರಿ ಬಂದಿದ್ದರು ಇಲ್ಲಿಗೆ, ಕರ್ನಾಟಕದಲ್ಲಿ ಏನು ಬದಲಾವಣೆ ಮಾಡಿಬಿಡ್ತೀವಿ ಅಂತ. ಈಗ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಪರಿಹಾರ ಹೆಂಗೆ ನಿರೀಕ್ಷೆ ಮಾಡೋ ಸರ್? ಪರಿಹಾರ ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ, ಮತ್ತೆ ಪತ್ರ ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟ್ರಿಗೆ, ಮತ್ತೆ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಪತ್ರ ಬರೆದಿದ್ದೀವಿ. ಇಲ್ಲಿ ಟೂರ್ ಮಾಡಿ ಏನು ಮಾಡ್ತಾರೆ? ಅಲ್ಲೋಗ್ಲಿ, ಅಲ್ಲಿಗೆ ಹೋಗ್ಲಿ, ಡೆಲ್ಲಿಗೋಗ್ಲಿ. ಡೆಲ್ಲಿಗೆ ಹೋಗಿ ಅವರು ನಿಜವಾಗಿ ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ಇದ್ದರೆ, ಅವರು ರೈತ ಜನರ ಬಗ್ಗೆ ಕಾಳಜಿ ಇದ್ದರೆ ಕೇಂದ್ರಕ್ಕೆ ಹೋಗಿ ದುಡ್ಡು ಬಿಡುಗಡೆ ಮಾಡಿಸ್ತಾರೆ. ಯಾವುದು
ಅದು ಎನ್ಕ್ವೈರಿ ಮಾಡ ಕೇಳಿದೆ ಅದ್ರ ಬಗ್ಗೆ ನಿಮ್ಗೆ ವಿಚಾರಣೆ ಮಾಡ ಕೇಳಿದ್ದೀವಿ ಸರ್ ಇವತ್ತು ಬೆಂಗಳೂರಲ್ಲಿ ಒಬ್ಬರು ಪ್ರತಿಮಾ ಅನ್ನುವಂಥ ಗಣಿಗಾರಿಕೆ ಅಧಿಕಾರಿ ಮರ್ಡರ್ ಆಗಿದೆ ಸರ್ ಆ ಮರ್ಡರ್ ಅಂತ ಈಗ ಗೊತ್ತಾಯ್ತು ನನಗೆ ನಾನು ವಿಚಾರ ಮಾಡ್ತೀವಿ ಅದು ಯಾಕೆ ಏನು ಅಂತ ಬಿಕಾಸ್ ಒಬ್ಬಂಟಿಗಳಾಗಿ ಇದ್ಲಂತೆ ಅವಳು ಅವ್ರ ಯಜಮಾನರು ಹಳ್ಳಿನಲ್ಲಿದ್ದರು ಇವರು ಇಲ್ಲಿ ಒಬ್ಬಂಟಿಗಳಾಗಿದ್ದರು ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಅವರು ರಾಜಕೀಯವಾಗಿ ಟೀಕ್ಸಿದ್ರು ಅಷ್ಟೇ ಟೀಕ್ಷ ಅಂತ ವಿಚಾರ ಅಲ್ಲ ಗ್ಯಾರಂಟಿಗಳು ಬಡವ್ರಿಗೆ ಕೊಡುವಾಗ ಟೀಕೆ ಮಾಡೋದಂತದ್ದು ಏನಿರ್ತದೆ ರಾಜಕೀಯವಾಗಿ ಟೀಕೆ ಮಾಡಿ ರಾಜ್ಯ ಸರ್ಕಾರ ಕೊಡೋಕ್ಕಾಗಲ್ಲ ದಿವಾಳಿ ಆಗ್ಬಿಡ್ತಿದ್ದ ಆರ್ಥಿಕವಾಗಿ ಅಂತೆಲ್ಲ ಹೇಳಿದರು ನರೇಂದ್ರ ಮೋದಿ ನಾವು ಜಾರಿ ಕೊಟ್ಬಿಟ್ಟು ಅಲ್ಲ ಈಗ ಬಾಯಿ ಮುಚ್ಕೊಂಡಿದ್ದಾರೆ ಸಿ ಅವ್ರ ಗ್ಯಾರಂಟಿಗಳು ಕೊಟ್ಟರೆ ಅದು ಬಡವ್ರ ಕಾರ್ಯಕ್ರಮ ನಾವು ಕೊಟ್ಟರೆ ಅದು ದಿವಾಳಿ ಆಗ್ತದೆ ಆರ್ಥಿಕವಾಗಿ ಇದು ಎಲ್ಲ ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತು ಅವ್ಯಾರು ಅವ್ರು ಏನೇ ಹೇಳಲಿ ಪ್ರಧಾನಮಂತ್ರಿಗಳು ನಾವು ಬಡವ್ರ ಪರವಾಗಿದ್ದೀವಿ ಸಾಮಾನ್ಯ ಜನರ ಪರವಾಗಿದ್ದೀವಿ ಹಳ್ಳಿಗಾಡಿನ ಜನರ ಪರವಾಗಿದ್ದೀವಿ ಬಿಕಾಸ್ ಒಬ್ಬಂಟಿಗಳಾಗಿ ಇದ್ಲಂತೆ ಅವಳು ಅವ್ರ ಯಜಮಾನರು ಹಳ್ಳಿನಲ್ಲಿದ್ದರು ಇವರು ಇಲ್ಲಿ ಒಬ್ಬಂಟಿಗಳಾಗಿದ್ದರು ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಬಿಕಾಸ್ ಒಬ್ಬಂಟಿಗಳಾಗಿ ಇದ್ಲಂತೆ ಅವಳು ಅವ್ರ ಯಜಮಾನರು ಹಳ್ಳಿನಲ್ಲಿದ್ದರು ಇವರು ಇಲ್ಲಿ ಒಬ್ಬಂಟಿಗಳಾಗಿದ್ದರು ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ ಬಿಕಾಸ್ ಒಬ್ಬಂಟಿಗಳಾಗಿ ಇದ್ಲಂತೆ ಅವಳು ಅವ್ರ ಯಜಮಾನರು ಹಳ್ಳಿನಲ್ಲಿದ್ದರು ಇವರು ಇಲ್ಲಿ ಒಬ್ಬಂಟಿಗಳಾಗಿದ್ದರು ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ ವಿಚಾರ ಮಾಡ್ತೀನಿ